ಒಂದು ರಾಕ್ಷಸ ಸರ್ಕಾರ ಅಲ್ಲಿರೋದು, ರಾಕ್ಷಸಿ ಪ್ರವೃತ್ತಿ ಇರ್ತಕ್ಕಂಥ ಒಂದು ಸರ್ಕಾರ, ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರ ಅಲ್ಲ. ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರಿಗೂ ಕೂಡ ರಕ್ಷಣೆ ಇಲ್ಲ. ಅಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕ್ ಗಾಂಧಿಯವರು ಆ ಸಂತ್ರಸ್ತರ ಮನೆಗೆ ಭೇಟಿ ಕೊಡೋಕೆ ಹೋಗ್ತಾರೆ. ಅದನ್ನು ತಡೆದು ಅವರಿಗೆ ದೌರ್ಜನ್ಯ ವಹಿಸ್ಕಿರ್ತಕ್ಕಂಥದ್ದು ಇದೆಯಲ್ಲ ಸೆಕ್ಷನ್ 144 ಏನಂತಾರೆ, 5 ಜನಕ್ಕಿಂತ ಕಡಿಮೆ ಇರಬೇಕು ಗುಂಪು ಅಂತ ಹೇಳ್ತಾರೆ. ನಾವು ಒಬ್ಬನೇ ಹೋಗ್ತೀನಿ, ಆಗ ದೋಸ್ ನೋ ಕ್ವಶನ್ ಆಫ್ ವೈಲೇಷನ್ ಆಫ್ 144. ಅದಕ್ಕೂ ಅವಕಾಶ ಕೊಡಲಿಲ್ಲ ಅಂತಂದರೆ ಯೋಗಿ ಆದಿತ್ಯನಾಥ್ ಅವರಿಗೆ ಪ್ರಜಾಪ್ರಭುತ್ವ ರಕ್ಕಸರು, ಅವರು ಮನುಷ್ಯತ್ವ ಇಲ್ಲದವರು. ಆ ಹೆಣ್ಮಗಳು ಪಾಪ 22 ವರ್ಷದ ಹೆಣ್ಮಗಳು ಗ್ಯಾಂಗ್ ರೇಪ್ ಆಗಿದೆ, ಸತ್ತೋಗಿದ್ದಾಳೆ ಅಂತ ಇವ್ರ ಮನೆಗೆ ಭೇಟಿ ಕೊಡಬಾರ್ದ? ರಾಹುಲ್ ಗಾಂಧಿಯವರು ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದವರು, MP ಆಗಿದ್ದಾರೆ, ರಾಷ್ಟ್ರ ನಾಯಕರು, ಅವ್ರು ಬಿಡಲ್ಲ ಅಂತಂದರೆ ಏನು? ಇವ್ರದ್ದು ಇವ್ರ ಸ್ವತ್ತ ಇದು ಭಾರತ ದೇಶ. ಎಂದವ್ರ ಮೇಲೂ ನಂಬಿಕೆ ಇಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನಲ್ಲಿ ನಂಬಿಕೆ ಇಲ್ಲ ಅವರು, ಗೊತ್ತಾ? ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಂಬಿಕೆ ಇಲ್ಲ, ಫಂಡಮೆಂಟಲ್ ರೈಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರಿಗೆ ಯಾವುದರಲ್ಲೂ ನಂಬಿಕೆ ಇಲ್ಲ. ಅವರು RSS ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು. RSS-ನವ್ರಿಗೆ ಪ್ರಜಾಪ್ರಭುತ್ವ ನಂಬಿಕೆ ಇದೆಯಾ? ಅವರು ಹಿಟ್ಲರ್ ವಂಶಸ್ಥರು ಅವರೆಲ್ಲರೂ, ಇಂದ ಅವ್ರಿಗೆ ಯಾವ ನಂಬಿಕೆನೂ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಆ ಥರ ನಡ್ಕೋತಾರೆ. ಆದಿ ಅವನಿಗೇನು ಅಂತೇವನ್ನ ಯೋಗಿ ಆದಿತ್ಯನಾಥ, ಅವನಿಗೆ ಹಿಟ್ಲರ್ ಸಂಸ್ಕೃತಿ ಇರ್ತಕ್ಕಂಥವ್ರು ಅವರು. ನಡ್ರಿ ಪ್ರವಾಹ ಬಂದದ್ದು ಗೋಕಾಕ್ನಲ್ಲಿ ಕೊಟ್ಟಿದಾರ? ನನ್ನ ಹತ್ರ ಒಬ್ಬರು ಹೆಣ್ಮಕ್ಳು ಬಂದಿದ್ಲು ಪಾಪ, ಸರಿಯಾಗಿ ಮನೆ ಯಾರ್ಯಾರು ಬಿದ್ದೋಗವೆ ಅಂತ ಸರ್ವೆ ಮಾಡಿಲ್ಲ, ಅವ್ರು ಪರಿಹಾರ ಕೊಡ್ಲಿಲ್ಲ. ಈ ವರ್ಷ ಅಂತೂ 1 ರೂಪಾಯಿನೂ ಕೊಟ್ಟಿಲ್ಲ ಇನ್ನ. ಅವ್ರಿಗೆ ಜನಪರವಾದಂತ ಪಕ್ಷ ಅಲ್ಲ ಅದು, ಬಡವ್ರ ಪರವಾದಂತ ಪಕ್ಷ ಅಲ್ಲ. ಸಂತ್ರಸ್ತರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇಲ್ಲ ಅವರಿಗೆ. ಎರಡನೇದು ದುಡ್ಡಿಲ್ಲ ಅವ್ರ ಹತ್ರ. Dr. Prakash T. Patil's Vidya Hospital, multi-speciality hospital located in the heart of Belgaum city, established with the mission to deliver world-class and affordable healthcare. Vidya Institute of Physiotherapy, affiliated to Rajiv Gandhi Institute of Health Sciences, Bengaluru, has been built on the same values. State-of-the-art classroom along with comfortable student-teacher ratio ensures that each student is under the focus of highly trained and experienced faculty. Clinical skills of students are strengthened by the well-equipped labs and by assignment of posting into various OPDs, wards and ICUs. We at Vidya Institute of Physiotherapy strive to broaden their horizons by developing their communication skills and a strong work ethic. Come join Vidya Health Institute. Together let's build a future for better healthcare.